ಜುಲೈ ಆರನ ಅಂತಾರಾಷ್ಟ್ರೀಯ ಚುಂಬನ ದಿನ ಎಂದು ಆಚರಣೆ ಮಾಡಲಾಗುತ್ತದೆ ಚುಂಬನ ಪ್ರೀತಿಯ ಅಭಿವ್ಯಕ್ತಿ ಮಾತ್ರವಲ್ಲ ಅದೊಂದು ರೀತಿಯ ಔಷಧಿಯೂ ಹೌದು ಚುಂಬನದಿಂದ ಅನೇಕ ರೋಗಗಳು ನಿವಾರಣೆ ಮಾಡಬಹುದು ಎನ್ನುತ್ತಾರೆ ತಜ್ಞರು ನಿಯತ ಚುಂಬನವು ತೂಕವನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಅಂತ ಹಲವು ಅಧ್ಯಯನಗಳು ತೋರಿಸಿಕೊಟ್ಟಿವೆ ಚುಂಬನವು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ ಚುಂಬನದಿಂದ ಮುಖದಲ್ಲಿನ ಕೊಬ್ಬಿನ ಪ್ರಮಾಣವು ಕೂಡ ಕಡಿಮೆಯಾಗುತ್ತದೆ ಮುಖದ ಸೌಂದರ್ಯ ವೃದ್ಧಿಯಾಗುತ್ತೆ ಚುಂಬಿಸುವ ಸಮಯದಲ್ಲಿ ದೇಹದಲ್ಲಿ ಹಲವು ಹಾರ್ಮೋನ್ಗಳು ಸ್ರವಿಸುವಿಕೆ ಹೆಚ್ಚಾಗುತ್ತದೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಲು ನೆರವಾಗುವ ಕೆಲವು ಹಾರ್ಮೋನ್ಗಳು ಇಲ್ಲಿ ಸವಿಸುವಿಕೆಯನ್ನು ಹೆಚ್ಚಿಸುತ್ತದೆ ಚುಂಬಿಸುವ ಕಾರಣ ಬಾಯಲ್ಲಿ ಲಾಲಾರಸ ಪ್ರಮಾಣ ಹೆಚ್ಚಾಗುತ್ತೆ ಬಾಯಲ್ಲಿ ಸಂಗ್ರಹವಾದ ರೋಗಾಣು ಸಾಯುತ್ತವೆ ನಿಯಮಿತವಾಗಿ ಚುಂಬಿಸುವವರಿಗೆ ತಲೆನೋವು ಕಡಿಮೆ ಎಂದು ಸಂಶೋಧನೆ ಹೇಳುತ್ತದೆ ಚುಂಬನವು ಲೈಂಗಿಕತೆಯ ಮೊದಲ ಹಂತ ಆದ್ದರಿಂದ ಸಂಗಾತಿಗಳು ಪರಸ್ಪರ ಲೈಂಗಿಕ ಸಂಬಂಧವು ಆನಂದದಾಯಕವಾಗಿಯೇ ಅಥವಾ ಇಲ್ಲವೇ ಎಂಬುದನ್ನು ಚುಂಬನದ ಮೂಲಕ ಅರಿಯಲು ಮತ್ತು ಅನುಭವಿಸಲು ಸಾಧ್ಯವಿದೆ ಒಟ್ನಲ್ಲಿ ಚುಂಬನದಲ್ಲಿ ದೇಹದ ಆರೋಗ್ಯ ಅಡಗಿರುವುದಂತೂ ಸತ್ಯ